ಕೇಳಿ ನೀವು ಸ್ಪಷ್ಟೀಕರಣ ಕೇಳಿ. ನಾವು ಹೇಳಿದಾಗ ನಾವು ಕೇಳ್ತೀವಿ, ನಾನೇನು ಹೇಳೋದು, ನಾನು ಕೇಳ್ತೀನಿ ಆಮೇಲೆ ನಿಮ್ಮದು. ಆ ಪೊಸಿಷನ್ನೆಲ್ಲ ಅವ್ರು ಹೇಳಿದ್ದಾರೆ. ನನ್ನ ಪ್ರಶ್ನೆ, ಅಡ್ವೊಕೇಟ್ ಜನರಲ್ ವಾದವನ್ನು ರಕ್ಷಣಾತ್ಮಕವಾಗಿ ನೀವು ತಗೊಳ್ಳುವಂಥ ಪರಿಸ್ಥಿತಿ ಇದೆಯಾ? ಅಡ್ವೊಕೇಟ್ ವಾದ ಮಾಡಿದ್ದನ್ನು ನಿಮ್ಮ ರಕ್ಷಣೆಗಾಗಿ ನೀವು ಬಳಸುವಂಥ ಪರಿಸ್ಥಿತಿ ಇದೆಯಾ? ನಾನು ಕೇಳ್ತೀನಿ, ಎಸ್, ಈ ಕಾರಣದಿಂದ ನಾನು ಮಾಡಿದ್ದೀನಿ ಅಂತ. ಯಾರೋ ಲೋಕಾಯುಕ್ತ ಮಗ ಎಲ್ಲೋ ಲಂಚ ತೊಗೊಂಡ, ಅದಕ್ಕೆ ನಾನು ಮಾಡಿದೆ. ಈಗ ಸೀತಾ ಬಂದಿದೆ ಅಂತ ಹೇಳಿ ಮೂಗನ ಕಡ್ಕೊಬಿಡ್ದ, ಇನ್ಸ್ಟಿಟ್ಯೂಷನ್ನೇನೆ ಮುಚ್ಚಿಬಿಡೋದ? ಆ ನೆಪದಲ್ಲಿ ACBಯನ್ನು ಸೃಷ್ಟಿ ಮಾಡಿದ್ರಿ. ಅಲ್ಲ, ನೀವು ಇಲ್ಲ ಅಂದೆ, ನೀವು ಇನ್ನು ಒಪ್ತೀರಂತ ನಾನು ಮಾತಾಡ್ತಾ ಇಲ್ಲ. ಒಂದು ನಿಮಿಷ, ಒಂದೇ ನಿಮಿಷ, ಅರೆ ಒಂದೇ ನಿಮಿಷ. ಇಲ್ಲ, ನಿಮ್ಮ ಲೀಡರ್ ಒಂದೊಂದು ತಾಸು ಅದರ ಬಗ್ಗೆ ಮಾತಾಡಿದ್ದಾರೆ. ಒಂದು ನಿಮಿಷ ಕೂತ್ಕೊಳ್ಳಿ ಪ್ಲೀಸ್. ಅಲ್ಲ, ಅವರು ಎಷ್ಟು ಅದನ್ನು ಒಂದು ತಾಸು ಮಾತಾಡಿದ್ದಾರೆ ಸಮರ್ಥವಾಗಿ, ನಾವೆಲ್ಲ ಕೇಳಿದ್ವಿ. ಅಡ್ವೊಕೇಟ್ ಜನರಲ್ ವಾದ ಮಾಡಿದ್ದನ್ನು ನಿಮ್ಮ ರಕ್ಷಣಾತ್ಮಕ ಬಳಸುವಂಥ ಪರಿಸ್ಥಿತಿ ಬಂತ? ನಿಮ್ಮ ಉದ್ದೇಶಗಳೇನು? ಸಂಸ್ಥೆಯನ್ನು ಮುಚ್ಚಾಕುವಂಥ ಹುನ್ನಾರ? ನಾನು ಬಿಡಿ, ನಾನು ಹೇಳ್ತೇನೆ, ನೀವು ಒಪ್ಪಲ್ಲ, ಇಟ್ಸ್ ಓಕೆ. ಆದರೆ ಆದರೆ ಒಂದೇ ನಿಮಿಷ, ಆಯ್ತು ಆಯಿತು, ನೀವು ನಮ್ಮ ಮಾತು ಒಪ್ಪಬೇಡಿ. ಒಂದು ನಿಮಿಷ ಕೇಳಿ, ಒಂದು ನಿಮಿಷ ಹೇಳ್ತೀನಿ ವಾಸ್ತಾಂಶ ಹೇಳ್ತೀನಿ. ಇರಲಿ ಮಾನ್ಯ, ಅಲ್ಲ ಒಂದು ನಿಮಿಷ ಜಾರ್ಜ್ ಅವರೇ, ಒಂದು ನಿಮಿಷ, ಒಂದು ನಿಮಿಷ. ಈ ACB ಸಂಸ್ಥೆಯನ್ನು ಮುಚ್ಚಿ ಲೋಕಾಯುಕ್ತನ ಪ್ರಾರಂಭ ಮಾಡಿ ಅಂತ ಅಲ್ಲ ಹೇಳ್ತೀನಿ ಕೇಳಿ. ಅಲ್ರಿ ಒಂದು ನಿಮಿಷ, ಅರೇ ಒಳ್ಳೆ ಸಮಾಚಾರ, ವಿಷಯನೇ ಪೂರ್ತಿ. ಯಾಕೆ ನಿಮ್ಗೆ ತೊಂದರೆ ಆಗ್ತದೆ? ಒಂದು ನಿಮಿಷ, ಅಲ್ಲ ಆನರಬಲ್ ಜಸ್ಟಿಸ್ ಹೈಕೋರ್ಟಲ್ಲಿ ಏನು ಜಜ್ಮೆಂಟ್ ಕೊಟ್ಟರು, ಜಜ್ಮೆಂಟ್ ಕೊಟ್ಟರು ACB ಸಂಸ್ಥೆಯನ್ನು ಮುಚ್ಚಿ ಲೋಕಾಯುಕ್ತನ ಪುನಃ ಪ್ರಾರಂಭ ಮಾಡಿ ಅಂತ. ಒಂದು ನಿಮಿಷ, ACB ಮುಚ್ಚಂತ ಹೇಳಿದ್ದಾರೆ ರೀ ಅವರು, ಜಗತ್ತಿಗೆ ಗೊತ್ತಿದೆ. ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಏನು ಹೇಳ್ತಾರೆ, ಬೇರೆ ಎಲ್ಲ ಭಾಳ ಹೇಳಿದ್ದಾರೆ, ಅದು ನಾನು ಸಮಯ ಹಾಳು ಮಾಡೋಕ್ಕೆ ಹೋಗೋದಿಲ್ಲ. ನಾನು ಬೇರೆಯವ್ರ ಥರ ಭಾಳಷ್ಟು ಓದಿ ಅದನ್ನು ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೋಗೋದಿಲ್ಲ, ಸತ್ಯ ಸತ್ಯವಾಗಿರಲಿ ಅಂತ ನಾನು ಎಷ್ಟು ಬೇಕು ಅಷ್ಟೇ ಓದ್ತಾಯಿದ್ದೆ. However, ACB was set up abruptly, underline, ತರಾತುರಿಯಲ್ಲಿ, ನಮಗೆ ಅರ್ಥ ಆಗಿಲ್ಲ, ವಿತ್ ಅನ್ ಇಂಟೆನ್ಷನ್ ಟು ಟೇಕ್ ಕಂಟ್ರೋಲ್ ಆಫ್ ದಿ ಪೆಂಡಿಂಗ್ ಇನ್ವೆಸ್ಟಿಗೇಷನ್ಸ್. ಜಜ್ಮೆಂಟ್ ಇದು, ಜಜ್ಮೆಂಟ್ ಕಾಪಿ ಓದ್ತಾ ಇದ್ದೇನೆ ನಾನು. ಒಂದೇ ನಿಮಿಷ ರೀ, ನಾವೇ ಕಪಿಲ್ ಹೋಗ್ಬೇಕಂದ್ ಒಪ್ಕೊಂಡಿದ್ದೀವಿ. ಅದೇ ರೀ, ಅದೇ ರೀ ನೋಡ್ರಿ, ಎಷ್ಟು ವೀಕ್ ಇದಾರೆ ಅವರು. ಒಂದ್ ನಿಮಿಷ, ಜಜ್ಮೆಂಟ್ ಕಾಪಿ ಹೇಳ್ತಿದ್ದಾರೆ, ಪೂರ್ತಿ ಓದಕ್ ಬಿಡಿ. ಒಂದ್ ನಿಮಿಷ ಓದಕ್ ಬಿಡಿ, ಜಜ್ಮೆಂಟ್ ಓದ್ಲಿ. ಆಮೇಲೆ ಆಮೇಲೆ ಹೇಳಿ, ಲೋಕಾಯುಕ್ತ ಮುಚ್ಚಿದ್ರು ಅಂದ್ರೆ ಭಯ ಯಾಕೆ ಇವರಿಗೆ? ಓದ್ಲಿ ಓದ್ಲಿ. ಲೋಕಾಯುಕ್ತ ಮುಚ್ಚಿದ್ರು ಅಂದ್ರೆ ಅದೇನು, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟೊಂಡು ನೋಡ್ಕೊಂಡಂತೆ. ಅವರೇ, ನಾವು ಕುಂಬಳಕಾಯಿ ಕಳ್ಳ ಅಂತ ನಾವು ಹೇಳಲೇ ಇಲ್ಲ. ಯಾರಲ್ಲ ನೀವೇಕೆ? ಒಂದು ನಿಮಿಷ ಅವರು ಮುಗಿಸ್ಬಿಡಿ. ಅವರು ಈಲ್ಡ್ ಆಗಿದ್ರು, ನಾನು ಏನು ಮಾಡ್ಲಿಕ್ಕೆ ಆಗುತ್ತೆ? ಅವ್ರು ಈಲ್ಡ್ ಆಗಿಲ್ಲ, ನಾನು ಈಲ್ಡ್ ಆಗಿಲ್ಲ, ಅವ್ರು ಈಲ್ಡ್ ಆಗಿಲ್ಲ, ನಾನು ಕೊಡೋದಕ್ಕೆ ಆಗೋದಿಲ್ಲ ಜಾರ್ಜ್. ಆಮೇಲೆ ಆಮೇಲೆ ನೀವು ಸ್ಪಷ್ಟೀಕರಣ ಕೇಳುವಾಗ ನೀವೇನಾದ್ರು ಕೇಳ್ರಿ. However, ಆಮೇಲೆ ಕೇಳ್ರಿ, ನೋಡ್ರಿ, ಕೇಳ್ರಿ.